ತಹಶೀಲ್ದಾರರಿಗೆ ಮನವಿ ಏನಂತಂದ್ರೆ ಈಗ ಅಂಗನವಾಡಿ ಕಾರ್ಯಕರ್ತರು ಮತ್ತು ಸಹಾಯಕ ಹುದ್ದೆಗಾಗಿ ಉರ್ದು ಭಾಷೆ ಕಡ್ಡಾಯ ರದ್ದುಗೊಳಿಸಬೇಕಾಗಿ ಮನವಿ ಇನ್ನೊಂದ್ಸರ ಇದು ಭಾರತದ ವಿರುದ್ಧ ಅಘೋಷಿತ ಯುದ್ಧ ಸಾರಿ ಸಾವಿರಾರು ಸೈನಿಕರು ಮತ್ತು ನಿರಪರಾಧಿ ಭಾರತೀಯರನ್ನು ಕೊಲ್ಲುವ ಪಾಕಿಸ್ತಾನ ಕಲಾವಿದರ ಸಂಘದಿಂದ ಲೆಜೆಂಡ್ ಆಫ್ ಮೌಲಾ ನನ್ನ ಫಿಲ್ಮ್ ಇನ್ನು ಅವರು ರಿಲೀಸ್ ಮಾಡಿದ್ದಾರೆ. ನನ್ನ ನಾವು ಭಾರತದಲ್ಲಿ ರದ್ದು ಮಾಡಬೇಕು ಎರಡು ಮನವಿ ಸಲ್ಲಿಸ್ತಾ ಇದ್ದೇವೆ. ಇದು ಈಗ ಅಂಗನವಾಡಿ ಕಾರ್ಯಕರ್ತರದ್ದು ವಿವರವಾಗಿ ಶಿಕ್ಷಿತ್ತು ಹೋಗ್ತೇನೆ. ಕರ್ನಾಟಕದ ರಾಜ್ಯದ ಅಂಗನವಾಡಿ ಕಾರ್ಯಕರ್ತೆ ಅಥವಾ ಸಹಾಯಕ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವಾಗ ಉರ್ದು ಭಾಷೆಯನ್ನು ಆಯ್ಕೆ ಮಾಡದಿದ್ದರೆ ಅರ್ಜಿಯು ಮುಂದಿನ ಪ್ರಕ್ರಿಯೆ ಮಾಡಲಾಗುವುದಿಲ್ಲ. ಈ ಮೂಲಕ ಕರ್ನಾಟಕ ಸರ್ಕಾರ ಕ್ರೈಸ್ತರಿಗೆ ಹಿಂದೂಗಳಿಗೆ ಒಂದು ರೀತಿಯ ಅನ್ಯಾಯ ಮಾಡುತ್ತಿರುವುದು ಸ್ಪಷ್ಟ ಗಮನಕ್ಕೆ ಬರುತ್ತದೆ. ಕರ್ನಾಟಕದಲ್ಲಿ ಕನ್ನಡವೇ ರಾಜ್ಯ ಭಾಷೆ, ಈ ರೀತಿ ಉರ್ದು ಭಾಷೆಯನ್ನು ಕಡ್ಡಾಯ ಮಾಡಿ ಕನ್ನಡಿಗರ ಸಹ ಅವಮಾನ ಮಾಡಿರುವುದು ಕಂಡುಬರುತ್ತದೆ. ಈ ಹುದ್ದೆಯನ್ನು ಪಡೆಯಬೇಕಾದರೆ ಉರ್ದು ಕಲಿಯುವ ಅನಿವಾರ್ಯತೆಯನ್ನು ಮಾಡಿ ಉರ್ದು ಭಾಷೆ ವೈವೀಕರಣವನ್ನು ಮಾಡುವ ಪ್ರಯತ್ನ ನಡೆಯುತ್ತಿದೆಯಾ ಎನ್ನುವಂತಹ ಸಂದೇಹ ಮೂಡುತ್ತದೆ. ಅಷ್ಟೇ ಅಲ್ಲದೆ ಕೇವಲ ಉರ್ದು ಭಾಷಿಕ ಮಹಿಳೆಯರನ್ನು ಅಂಗನವಾಡಿ ಕೇಂದ್ರಗಳಲ್ಲಿ ನಡೆಸಲು ಅವಕಾಶ ನೀಡಲಾಗುತ್ತಿದೆಯೇ? ಜೊತೆಗೆ ಈ ಹುದ್ದೆ ಇನ್ನು ಕೇವಲ ಅವರಿಗೆ ಮಾತ್ರ ಸೀಮಿತವೇ ಎಂಬ ಭೀತಿ ಈಗ ಜನರಲ್ಲಿ ನಿರ್ಮಾಣವಾಗಿದೆ. ಈಗಾಗಲೇ ಈ ಬಗ್ಗೆ ಚಿಕ್ಕಮಗಳೂರಿನ ಜಾಗೃತಿ ಕನ್ನಡಿಗರು ವಿರೋಧವನ್ನು ವ್ಯಕ್ತಪಡಿಸಿ ಸಂಬಂಧಿಸಿದ ಅಧಿಕಾರಿಗಳಿಗೆ ಭೇಟಿ ಮಾಡಿ ಮನವಿ ಸಲ್ಲಿಸಿದ್ದಾರೆ. ಕಾಂಗ್ರೆಸ್ ಶಾಸನವಿರುವ ಕರ್ನಾಟಕದಲ್ಲಿ ಪದೇ ಪದೇ ಹಿಂದೂಗಳ ಬಗ್ಗೆ ತುಷ್ಟೀಕರಣ ನೀತಿ ಅನುಸರಿಸುವುದು ಗಮನಕ್ಕೆ ಬಂದಿರುತ್ತದೆ. ಕೇವಲ ಒಂದೇ ಘಟನೆ ಅಲ್ಲದೆ ಇತ್ತೀಚೆಗೆ ರಾಜ್ಯದಲ್ಲಿ ನಡೆದ ಅನೇಕ ಘಟನೆಗಳು ಕಾಂಗ್ರೆಸ್ನ ಓಲೈಕೆ ರಾಜಕಾರಣ ಸತ್ಯಾಂತರವು ಎತ್ತಿ ತೋರಿಸುತ್ತದೆ. ಇದರ ವಿಷಯವಾಗಿ ಕೆಲವು ಉದಾಹರಣೆಗಳನ್ನು ಕೆಳಗಿನಂತೆ ತಿಳಿಸಲಾಗಿದೆ. ಇದೇ ಸೆಪ್ಟೆಂಬರ್ 5 ಶಿಕ್ಷಕ ದಿನಾಚರಣೆ ವೇಳೆ ಉಡುಪಿಯ ರಾಜ್ಯಪಾಲರಾದ ವಿಜಿ ರಾಮಕೃಷ್ಣ ಇವರು ಹಿಜಾಬ್ ಘಟನೆ ವೇಳೆ ಹಿಜಾಬ್ ಧರಿಸಿ ಬರಲು ವಿರೋಧಿಸಿದ್ದರೆಂದು ಅವರಿಗೆ ಸಲ್ಲಬೇಕಿದ್ದ ಉತ್ತಮ ಶಿಕ್ಷಕರ ಪ್ರಶಸ್ತಿ ರದ್ದುಗೊಳಿಸಲಾಗಿದೆ. ಸೆಪ್ಟೆಂಬರ್ 11 ನಾಗಮಂಗಲದಲ್ಲಿ ನಡೆಯುತ್ತಿದ್ದ ಶಾಂತಿಯುತ ಗಣೇಶ ಉತ್ಸವ ಮೇಲೆ ಮತಾಂಧರು ಕಲ್ಲು ತೂರಾಟ ಮಾಡಿದ್ದರು. ಈ ಪ್ರಕರಣದಲ್ಲಿ ಆರೋಪಿ ನಂಬರ್ 1 ಇಂದ 23ರವರೆಗೆ ಹಿಂದೂ ಕಾರ್ಯಕರ್ತರ ಹೆಸರುಗಳನ್ನು ಸೇರಿಸಲಾಯಿತು. ಈ ಬಾರಿಯೂ ಗಣೇಶೋತ್ಸವ ಆಚರಣೆಯ ಸಮಯದಲ್ಲಿ ಸಹ ಪ್ರಸಾದಕ್ಕೆ ಬಿಬಿಎಂಪಿ ಎಸ್ಎಸ್ಎಐ ಕಡ್ಡಾಯಗೊಳಿಸುತ್ತಿತ್ತು. ಈ ಎಲ್ಲಾ ಘಟನೆಗಳು ಅಭ್ಯಾಸ ಮಾಡುವಾಗ ಕಾಂಗ್ರೆಸ್ ಹಿಂದೂಗಳ ಮೇಲೆ ನಡೆಸುತ್ತಿರುವ ಅನ್ಯಾಯಕ್ಕೆ ಕೊನೆಯೇ ಇಲ್ಲದಂತಾಗಿದೆ. ಈಗ ಅಂಗನವಾಡಿ ಹುದ್ದೆ ಬಗ್ಗೆಯೂ ಸರ್ಕಾರದ ಈ ನಿಲುವಿನಿಂದ ಜನತೆಯ ಅತ್ಯಂತ ಭಯದ ವಾತಾವರಣ ನಿರ್ಮಾಣವಾಗಿದ್ದು ಸಮಸ್ತ ಹಿಂದೂಗಳು ಇದರ ಬಗ್ಗೆ ಧ್ವನಿ ಎತ್ತುತ್ತಿದ್ದಾರೆ. ಹಾಗಾಗಿ ಇಲಾಖೆಯ ಈ ಆದೇಶವನ್ನು ಕೂಡಲೇ ಹಿಂಪಡೆಯದು ಜಾಲತಾಣದಲ್ಲಿ ಅವಶ್ಯಕ ಬದಲಾವಣೆ ಮಾಡಬೇಕೆಂದು ಈ ಮೂಲಕ ಆಗ್ರಹಿಸುತ್ತಿದ್ದೇನೆ. ನಿಮಗೆ ಬೇಟೆ ಬಂದಿದ್ದೀವ ವಿಷಯ ಏನಪ್ಪ ಅಂತಂದ್ರೆ ಅಂಗನವಾಡಿ ಕಾರ್ಯಕರ್ತೆಯರ ಸಹಾಯಕ ಹುದ್ದೆಗೆ ಅರ್ಜಿ ಸಲ್ಲಿಸಿದ್ರೆ ಉರ್ದು ಭಾಷೆ ಕಡ್ಡಾಯ ಮಾಡ್ಯಾರ ಅಂದ್ರೆ ಯಾವುದೇ ಹಿಂದೂಗಳು ಇರ್ಬೋದು ಎಲ್ಲರೂ ಯಾವುದೇ ಇರಲಿ ಅದು ಉರ್ದು ಬರ್ಬೇಕು ಅನ್ನೋದು ಒಂದು ಸರ್ಕಾರ ಆದೇಶ ಮಾಡೈತಿ. ಅದ್ರ ವಿರುದ್ಧ ನಾವೇನಂತೇಳಿ ಉರ್ದು ಬಂದರಿ ಕೊಡ್ಲಿ ಹಿಂದೂ ಬಂದರಿಗೆ ಅವ್ರಿಗೆ ಯಾಕೆ ಅದನ್ನ ಕಡ್ಡಾಯ ಮಾಡ್ತೇವೆ ಅನ್ನೋ ಬೇಡಿಕೆ ಐತೆ. ಒಂದು ಎರಡನೇ ದಿನದ ಏನಪ್ಪ ಅಂತಂದ್ರೆ ಮನೆ ದೇಶದಲ್ಲಿ ಇವರ ಮೂಲಕ ಕೇಂದ್ರ ಗೃಹ ಸಚಿವರು ಭಾರತ ಸರ್ಕಾರದ ಹಿಂದೆಯಲ್ಲಿ ಮತ್ತು ಕೇಂದ್ರ ಸಾಂಸ್ಕೃತಿಕ ಸಚಿವರು ನವದೆಹಲಿ ಜಿಲ್ಲಾಧಿಕಾರಿಗಳು ಹಾಗೆ ಅಂದ್ರೆ ಇದು ವಿಷಯ ಅಷ್ಟೇ ಹೇಳ್ಬಿಟ್ಟು ನಿಮ್ಗೆ ನೋಡ್ಬೋದು ಬಹಳ ಐತಿ. ಏನಪ್ಪಾ ಅಂದ್ರೆ ಭಾರತದ ವಿರುದ್ಧ ಅಘೋಷಿತ ಯುದ್ಧ ಸಾರಿ ಸಾವಿರಾರು ಸೈನಿಕರು ಮತ್ತು ನಿರಪರಾಧಿ ಭಾರತೀಯರನ್ನು ಕೊಲ್ಲುವ ಪಾಕಿಸ್ತಾನದ ಕಲಾವಿದ ಒಬ್ಬ ಕಲಾವಿದ ದ ಲೆಜೆಂಡ್ ಆಫ್ ಮೌಲಾ ಜಟ್ ಈ ಚಲನಚಿತ್ರವನ್ನು ಭಾರತದಲ್ಲಿ ನಿಷೇಧಿಸುವ ಕುರಿತು ಅಂದ್ರೆ ಒಂದು ಚಿತ್ರ ಮಾಡಿ ಸಾವಿರಾರು ಇವ್ರನ್ನ ಸೈನಿಕರನ್ನ ಮತ್ತು ಹಿಂದೂಗಳನ್ನ ಕೊಲ್ಲೋದೊಂದು ಪಿಕ್ಚರ್ ಮಾಡ್ಯಾರ. ಆ ಪಿಕ್ಚರ್ ಇಲ್ಲಿ ಬೇಡ ಅನ್ನೋ ಒಂದು ಎಲ್ಲ ಹಿಂದೂಗಳ ಒಂದು ಅಭಿಪ್ರಾಯ ಐತಿ. ಆ ಅಭಿಪ್ರಾಯ ಸಂಬಂಧ ಎರಡು ನಾವು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಕ್ಕೆ ಎರಡು ಮನವಿ ಕೊಡಕತ್ತೀವಿ. ಆ ಮನವಿ ನಮ್ಮೆಲ್ಲರ ತಿಳಿಸಿದ ಮುಖಾಂತರ ಎಲ್ಲ ಸರ್ಕಾರಕ್ಕೂ ಮತ್ತು ಸಂಬಂಧಿಸಿದ ಇಲಾಖೆ ಮೂಲಕ ಮುಂದೆ ಹೋಗ್ತದೆ.
ಜನ.